ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಕ್ಷತ್ರ ವ್ಲಾಗ್ಸ್ ಇನ್ ಕನ್ನಡ. ನಮ್ಮ ಹಳ್ಳಿಯಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ನಡೆದಂಥ ಸ್ವಾತಂತ್ರ್ಯ ದಿನಾಚರಣೆಯ ಆಚರಣೆ ಹೇಗಿತ್ತು ಅನ್ನೋದನ್ನು ನಾನು ಈ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಈಗ ನೀವು ನೋಡ್ತಾ ಇರೋವಂಥದ್ದು ಹೊಸ ಶಾಲೆ. ಇದನ್ನು ಇನ್ನೂ ನೆಕ್ಸ್ಟ್ ಮಂತ್ ಇನಾಗ್ರೇಷನ್ ಮಾಡ್ತಾರೆ. ಇದು ಹಳೆ ಶಾಲೆ ನೋಡಿ. ಮಕ್ಕಳೆಲ್ಲ ರೆಡಿಯಾಗಿ ಯೂನಿಫಾರ್ಮ್ ಹಾಕ್ಕೊಂಡು ಖುಷಿ ಖುಷಿಯಿಂದ ಫ್ಲ್ಯಾಗ್ ಹಾಯಿಸ್ಟ್ ಮಾಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದರು. ಸುಮಾರು 7:30 ಆಗಿತ್ತು ಬೆಳಗಿನ ಜಾವ. ಮಕ್ಕಳೆಲ್ಲ ಈ ರೀತಿ ರೆಡಿಯಾಗಿ ಶಾಲೆಯಲ್ಲಿ ಇದ್ದರು. ಮಕ್ಕಳೆಲ್ಲ ಹಾಡು, ಡ್ಯಾನ್ಸ್ ಮತ್ತು ಭಾಷಣ ಈ ರೀತಿ ತುಂಬ ಜನ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡೋದಕ್ಕಂತ ರೆಡಿಯಾಗಿದ್ದರು. ಬೋರ್ಡ್ ಮೇಲೆ ಈ ರೀತಿ ಬರೆದಿದ್ದರು ನೋಡಿ, 77th ಸ್ವಾತಂತ್ರ್ಯ ದಿನಾಚರಣೆಯ ಸಮಾರಂಭ ಅಂತ ಹಾಕಿದ್ದಾರೆ. ಗಾಂಧೀಜಿಗೆ ಈ ರೀತಿ ಮಕ್ಕಳಿಂದ ಮತ್ತು ಅಲ್ಲಿ ಬಂದಿದ್ದಂಥ ಮುಖ್ಯಸ್ಥರು ಮತ್ತು ಶಿಕ್ಷಕರು ಇವರೆಲ್ಲರೂ ಸೇರಿ ಪೂಜೆ ಮಾಡಿದ್ರು. ಹಳ್ಳಿ ಕಡೆ ಪೂಜೆ ಎಲ್ಲ ತುಂಬ ಚೆನ್ನಾಗಿ ನೀಟಾಗಿ ಮಾಡ್ತಾರೆ. ಕಾಯಿ ಒಡೆಯೋದಿರ್ಬೋದು, ಮಂಗಳಾರತಿ ಮಾಡೋದು, ಈ ರೀತಿ ನೀಟಾಗಿ ಏನೇ ಮಾಡಿದ್ರೂ ತುಂಬ ನೀಟಾಗಿ ಮಾಡೋ ಅಂಥದ್ದು. ಅದನ್ನು ನೀವು ಈ ವಿಡಿಯೋದಲ್ಲಿ ಗಮನಿಸ್ಬೋದು. ಮಕ್ಕಳಿಗೆ ಸರ್ ಎಲ್ಲ ನೀಟಾಗಿ ಒಂದು ಸಾಲಲ್ಲಿ ನಿಲ್ಲೋಕೆ ಎಲ್ಲ ನಿಲ್ಲಿಸ್ತಾ ಇದ್ದಾರೆ. ಪೂಜೆ ಎಲ್ಲ ಆದ ನಂತರ ಫ್ಲ್ಯಾಗ್ ಹಾಯಿಸ್ಟ್ ಮಾಡಿದರು. ಮಕ್ಕಳೆಲ್ಲರೂ ಸಂಭ್ರಮದಿಂದ ಸಲ್ಯೂಟ್ ಮಾಡ್ತಾ ಹಾಗೆ ನ್ಯಾಷನಲ್ ಆ್ಯಂಥಮ್ ಕೂಡ ಹಾಡಿದ್ರು ಎಲ್ಲರೂ. ಅದೆಲ್ಲ ಆದ ನಂತರ ಇಡೀ ಊರಿಗೆ ಎಲ್ಲ ಮಕ್ಕಳು ಸೇರಿ ಮೆರವಣಿಗೆ ರೀತಿ ಗಾಂಧೀಜಿ ಫೋಟೋನ ಇಟ್ಕೊಂಡು ಮಾರ್ಚ್ ಫಾಸ್ಟ್ ಮಾಡ್ತಾ ಬಂದರು. ಯಾರು ಜರಗ
ಹೇಳಿದ್ರಲ್ಲ, ನಮ್ಮ ಹಳ್ಳಿಯ ಶಾಲೆಯಲ್ಲಿ ನಡೆದಂಥ ಸ್ವಾತಂತ್ರ್ಯ ದಿನಾಚರಣೆಯ ಆಚರಣೆ ಹೇಗಿತ್ತು ಅಂತ. ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಈ ವಿಡಿಯೋನ ಯಾಕೆ ಲೇಟಾಗಿ ಆಗ್ತಾ ಇದ್ದೀನಿ ಅಂತಂದರೆ, ನಾನು ಊರಲ್ಲಿದ್ದ ಕಾರಣ ಅಲ್ಲಿ ನೆಟ್ವರ್ಕ್ ಸಿಗಲ್ಲ ನೀಟಾಗಿ. ಅದಕ್ಕೆ ನಾನು ವಾಪಸ್ ತುಮಕೂರಿಗೆ ಬಂದಾದಮೇಲೆ ಈ ವಿಡಿಯೋನ ಹಾಕ್ತಾ ಇದ್ದೀನಿ. ಎಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾವುದೇ ಅಪ್ಡೇಟ್ ಮಿಸ್ ಆಗಬಾರ್ದು ಅಂತಿದ್ರೆ ಮರಿದೆ ನಕ್ಷತ್ರ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ಮೋರ್ ವಿಡಿಯೋಸ್. ಬಾಯ್ ಬಾಯ್.